ಮ್ಯಾಮ್, ಯಾರು ಹೀಗ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ನನ್ನ ಅಮ್ಮಂಗ್ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಆರಾಧನಾ ಪ್ಲೀಸ್, ನನಗ್ ರೀಸನ್ಸ್ ಬೇಡ. ಕಳ್ದು ಹೋಗಿರೋ ದುಡ್ಡು ಬೇಕು, ಅದಿಲ್ಲ ಅಂದ್ರೆ ಈ ಮದ್ವೆ ನಡೆಯಲ್ಲ. ಮದ್ವೆಗೆ ದುಡ್ಡು ಹೊಂದ್ಸೋದೆ ಒಂದು ಟಾಸ್ಕ್ ಆಗಿತ್ತು, ಅದ್ರಲ್ಲಿ ಗೆದ್ಬಿಟ್ಟು ನೀನು ಇವಾಗ ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಸೋತಿದ್ಯಾ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಎಲ್ಲ ಮುಳುಗಿಸ್ಬಿಟ್ರು ಅಕ್ಕ ಇವರು. ಹೋಗಿ ಹೋಗಿ ಆ ಕುಡ್ಕ ಪುರುಷೋತ್ತಮ್ ಕೈಯಲ್ಲಿ ಬ್ಯಾಗ್ ಕೊಟ್ಟಿದ್ದಾರೆ, ಅವನು ಟಾನಿಕೋ ಟಾನಿಕೋ ಅಂತ ಕಳ್ದೆ ಹಾಕ್ಬಿಟ್ಟ. ಆರಾಧನಾ, ವಾಟ್ ಇಸ್ ದಿಸ್? ನೀನ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತೀಯ ಅಂದ್ರೆ ನಂಬಕ್ ಆಗ್ತಿಲ್ಲ ನನಗೆ. ಹಾಗಿದ್ರೆ ಕಳ್ಳ ನಿಮ್ ಟೀಮ್ ಅಲ್ಲೇ ಯಾರೋ ಒಬ್ರು ಅಂತ ಆಯ್ತು. ಇಲ್ಲ ಮ್ಯಾಮ್, ಇದು ನಮ್ ಟೀಮ್ ಮಾಡಿರೋ ಕೆಲ್ಸ ಅಲ್ವೇ ಅಲ್ಲ. ನನಗ್ ಅದ್ರ ಬಗ್ಗೆ 100% ಗ್ಯಾರಂಟಿ ಇದೆ. ಅದ್ ಹೇಗ್ ಹೇಳ್ತೀಯಾ? ಕಷ್ಟ ಅಂತ ಅಂದಾಗ ನಮ್ ಟೀಮ್ ಅವರೆಲ್ಲ ಅವ್ರ ಹತ್ರ ಇರೋ ಗೋಲ್ಡ್ ನ ಕೊಡೋದಕ್ ಬಂದ್ರು. ಒಂದ್ ಕ್ಷಣನು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ. ಅಂತವ್ರು ಇಂಥ ಕೆಲ್ಸ ಮಾಡ್ತಾರ ಮ್ಯಾಮ್? ಸಾಧ್ಯನೇ ಇಲ್ಲ. ಹಾಗಿದ್ರೆ ಇದು ಯಾರ ಕೆಲ್ಸ? ಸಾರಾ ಮಾಡ್ತಿರ್ಬೋದ? ಸಾರಾನ? ಹೌದು ಆರಾಧನಾ, ಅವಳು ನನ್ನ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಅವಳೇ ಯಾರನ್ನಾದ್ರೂ ಇದಕ್ಕೆ ಹೈರ್ ಮಾಡಿ ಕಳ್ತನ ಮಾಡಿಸಿದ್ರೆ ಅವಳು ಅಂತಾಳೆ ನಾವ್ ಈ ಕಾಂಟ್ರಾಕ್ಟ್ ನ ಗೆದ್ದಿದೀವಿ ಅನ್ನೋ ಜಿದ್ದಿಗೆ ಫೇಕ್ ಐಟಿ ರೇಡ್ ಮಾಡಿಸಿ ನಮ್ ಕಂಪ್ನಿನೇ ಮುಳುಗಿಸ್ತಾಳು. ಈಗ ಸಾಲ ತಗೊಂಡು ನಾವ್ ಹೇಗೋ ಈ ಮದ್ವೆ ಮಾಡ್ತಿದೀವಿ ಅನ್ನೋ ಜಿದ್ದಲ್ಲಿ ದುಡ್ಡನ್ನ ಕದ್ಸಿರ್ಬೋದಲ್ವಾ? ನನಗೂ ಯಾಕೋ ಹಾಗೆ ಅನಿಸ್ತಿದೆ ಮ್ಯಾಮ್. ಇದಕ್ಕೆ ನಾನು ಹೇಳಿದ್ದು ತುಂಬಾ ಹುಷಾರಾಗಿರು ಅಂತ. ಅಟ್ಲೀಸ್ಟ್ ಬ್ಯಾಗ್ನ ಯಾರಾದ್ರೂ ಜವಾಬ್ದಾರಿ ಇರೋರ್ ಕೈಯಲ್ಲಿ ಕೊಟ್ಟಿರ್ಬೇಕಿತ್ತಲ್ವಾ? ನೋಡೀಗ ಅದು ಆ ಕೆಲ್ಸಕ್ ಬಾರ್ದೆ ಇರೋ ಕಡೆ ಯಾಕೆ ಕೊಟ್ಟ ಆರಾಧನ? ನೀವು ಕೊಟ್ಟಿರೋ ಜವಾಬ್ದಾರಿನ ಸಿಕ್ಕಾಪಟ್ಟೆ ನಿಭಾಯಿಸ್ತೀನಿ. ಓಕೆ, ಕಳ್ಳು ಕೈಯಲ್ಲಿ ದುಡ್ಡು ಕೊಟ್ಬಿಟ್ರೆ ಸೇಫ್ ಆಗಿರತ್ತೆ ಅನ್ನೋದು ನನ್ನ ಲಾಜಿಕ್. ಅದೇನಾದ್ರೂ ಮಾಡ್ಕೋ, ನನಗ ಆ ದುಡ್ಡು ಬೇಕೇ ಬೇಕು. ಅಂಡ್ ಈ ವಿಷಯ ಶಿವಾನಿ ತನಕ ಹೋದ್ರೆ ಕಷ್ಟ ಆಗುತ್ತೆ. ಆಲ್ರೆಡಿ ಶಿವಾನಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಡೌಟ್ ಬಂದಿದೆ. ನೀನ್ ಬೇರೆ ಅವ್ರ ಕಾಲ್ನ ರಿಸೀವ್ ಮಾಡ್ದಿರಾ? ಅವ್ರು ನನಗ್ ಕಾಲ್ ಮಾಡಿದ್ರು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಅಕ್ಕ, ಇವತ್ ನಿನ್ ಬರ್ಲಿಲ್ಲ ಅಂದಿದ್ರೆ ಏನಾಗಿರೋದು ನಮ್ ಗತಿ? ಓ ಗಾಡ್, ಸಾರಿ ಮ್ಯಾಮ್, ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೋಡು ಆರಾಧನಾ, ನನ್ನ ಹತ್ರನೂ ಕ್ಯಾಶ್ ಇರ್ಲಿಲ್ಲ, ಆದ್ರೆ ಹೇಗೋ ಅರೇಂಜ್ ಮಾಡಿ ತಂದ್ಕೊಟ್ಟಿದ್ದೀನಿ. ಬೆಳಗಿನ ಪೂಜೆ ವಿಚಾರ ಹೇಗೋ ಸಾಲ್ವ್ ಆಯ್ತು. ದುಡ್ಡು ಕೊಡ್ದೇ ಇದ್ರೆ ಒಂದ್ ಹೂವಿನ ದಳ ಕೂಡ ನಮ್ಗೆ ಸಿಗಲ್ಲ. ಸಿಗದೆ ಹೋದ್ರೆ ಮದ್ವೆ ಹೇಗ್ ಮಾಡೋದು? ಬೆಳಗಾಗೋದ್ರೊಳಗಡೆ ದುಡ್ಡು ಹುಡುಕ್ಸು.